हेलो गायस् वेलकम बैक टू माय क्लास। सो इवत्तिना क्लास नली नान निमगे एल्ला टेंस गळल्लू बिफोर ना हेगे करेक्ट आगि यूज माडबेकु अन्नोदन्न हेळ्कोड्ता इदीनि। स्पोकन अल्ली नीवु बिफोर ना तुंबा सरी तप्पागि यूज माड्तीरा। नान निमगे केलवु स्ट्रक्चर्स ना हेळ्कोड्तीनि, तुंबा ईजी इरुत्ते, अदे तरने फालो माडि नीवु ईजी आगि माडबहुदु। एंड नीवु एनु मिस्टेक माड्तीरा अन्नोदन्न कूड हेळ्तीनि। एंड पास्ट परफेक्ट नल्ली बिफोर एरडु रीति यूज आगुत्ते, अदन्न कूड नानु निमगे हेळ्कोड्तीनि। ई वीडियो एंड वर्गू नोडि नोट्स माड्कोळ्ळि। सो नानीग ऑलरेडी लास्ट क्लास ना निमगे हेळ्कोट्टिदीनि आफ्टर न हेगे यूज माडबेकु बेरे बेरे टेंस गळल्लि अंत। नीवु आ वीडियो नोडिल्ल अंद्रे होगि नोडि, आवाग निमगे ई क्लास इन्नू चेन्नागि अर्थ आगुत्ते, याकंद्रे तुंबा कॉन्सेप्ट इल्लि सिमिलर आगे इरुत्ते, राइट। सो बिफोर ओंदु कंजंक्षन तर यूज माडिद्रे अदर मीनिंग एनु, मुंचे मोदले अंत हेळुत्ते अल्वा। सो ऐ कॉल्ड यू, नानु निमगे कॉल माडिदे बिफोर ऐ लेफ्ट द हौस्। सो बिफोर न हिंदे अंड बिफोर आदमेले एरडु सिंपल पास्ट सेंटेंस इदे। बिफोर ऐ लेफ्ट द हौस अंद्रे नानु मने बिडोदक्किंत मुंचेने निनगे कॉल माडिदे, ऐ कॉल्ड यू। सो इल्ली फस्ट आक्षन यावुदु, ऐ कॉल्ड यू बिफोर ऐ लेफ्ट द हौस। सो इदु सेकेंड आक्षन, बिफोर मुंदे बरोदु यावागलू सेकेंड आक्षन आगिरुत्ते, इदन्न नेनपिट्कोळ्ळि। बिफोर मुंदे इरोदु यावागलू सेकेंड आक्षन। ओके, ई बिफोर क्लास नानु फस्ट अल्लि बेकिद्रु हाकबहुदु। बिफोर ऐ लेफ्ट द हौस I called you twice. ನಮ್ಮ ಮನೆ ಬಿಡೋದಕ್ಕಿಂತ ಮುಂಚೆನೇ ಎರಡು ಸರಿ ನಿನಗೆ ಕಾಲ್ ಮಾಡಿದ್ದೆ ಅಂತ ನಾವು ಹೇಳ್ತಾ ಇದೀವಿ ಇಲ್ಲಿ. ಸೊ ಈ ಸೆಂಟೆನ್ಸ್ ನೋಡಿ, ಐ ಲೆಫ್ಟ್ ದ ಹೌಸ್ ಬಿಫೋರ್ ಐ ಕಾಲ್ಡ್ ಯು. ಸೊ ಇಲ್ಲಿ ಏನಾಗ್ತಿದೆ, ಐ ಕಾಲ್ಡ್ ಯು ಅನ್ನೋದು ಸೆಕೆಂಡ್ ಆಕ್ಷನ್, ಕಾಲ್ ಮಾಡೋದಕ್ಕಿಂತ ಮುಂಚೆನೇ ನಾನು ಮನೆ ಬಿಟ್ಟಿದ್ದೆ. ಅಂದರೆ ಇಲ್ಲೇನು, ಐ ಲೆಫ್ಟ್ ದ ಹೌಸ್ ಫಸ್ಟ್ ದೆನ್ ಐ ಕಾಲ್ಡ್ ಯು. ಸೊ ಒಂದು ನೆನ್ಪಿಟ್ಕೊಳ್ಳಿ, ಬಿಫೋರ್ ಮುಂದೆ ಬರೋ ಅಂತ ಕ್ಲಾಸ್ ಏನಿರುತ್ತೆ ಅದು ಸೆಕೆಂಡ್ ಆಕ್ಷನ್. ಸೊ ಕೇಸ್ ನಂಬರ್ ಒನ್, ಟು ಟಾಕ್ ಅಬೌಟ್ ಎನ್ ಆಕ್ಷನ್ that happened before another action. ಒಂದು ಆ್ಯಕ್ಷನ್ಗಿಂತ ಮೊದಲೇ ಒಂದು ಆಗಿದೆ ಅಂತ ಹೇಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ಪಾಸ್ಟ್ನಲ್ಲಿ, ಯೂಸ್ ಮಾಡಬಹುದು. ಹಿ ಹ್ಯಾಡ್ ಲಂಚ್ ಬಿಫೋರ್ ಈ ಲೆಫ್ಟ್. ಸೊ ಸೇಮ್ ಸೆಂಟೆನ್ಸ್ನ ನಾನು ಆಫ್ಟರಿಂದ ಹೇಳ್ಕೊಟ್ಟಿದ್ದೆ ಅಲ್ವಾ, ಹಿ ಹ್ಯಾಡ್ ಲಂಚ್ ಬಿಫೋರ್ ಈ ಲೆಫ್ಟ್, ಅವನು ಹೋಗೋದಕ್ಕಿಂತ ಮುಂಚೆನೆ ಊಟ ಮಾಡ್ದ. ಓಕೆ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಬರಬೇಕಾಗಿಲ್ಲ. ನಾನು ಹೇಳಿದೆ ಬ್ಯಾಕ್ ಟು ಬ್ಯಾಕ್ ಸೆಂಟೆನ್ಸ್ ಆಗಿದ್ದರೆ ಅವೆರಡೂ ಅಷ್ಟೇನು ಇಂಡಿಪೆಂಡೆಂಟ್ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಹೇಳ್ಬೋದು. ಅದರ್ವೈಸ್ ನೀವು ಇಂಡಿಪೆಂಡೆಂಟ್ ಆ್ಯಕ್ಷನ್ ಅಂತ ಅಂದ್ಕೊಂಡ್ರೆ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ನ ಯೂಸ್ ಮಾಡ್ಬೋದು ಫಸ್ಟ್ ಆ್ಯಕ್ಷನ್ಗೆ. ಹಿ ಹ್ಯಾಡ್ ಹ್ಯಾಡ್ ಲಂಚ್ ಬಿಫೋರ್ ಇ ಲೆಫ್ಟ್ ಅಂತ ಹೇಳ್ಬೋದು ನೀವು. ಐ ಮೆಟ್ ಹರ್ ಜಸ್ಟ್ ಬಿಫೋರ್ ಶಿ ಲೆಫ್ಟ್. ನೋಡಿ, ಎರಡೂ ಕೂಡ ತುಂಬ ಕಡಿಮೆ ಟೈಮ್ ಗ್ಯಾಪ್ನಲ್ಲಿ ಆಯಿತು. ಅವಳು ಹೋಗೋದಕ್ಕಿಂತ ಮುಂಚೆ ಜಸ್ಟ್ ಬಿಫೋರ್ ಐ ಮೆಟ್ ಹರ್, ಇಟ್ ಬಿಗ್ಯಾನ್ ಟು ರೈನ್ ಬಿಫೋರ್ ಐ ಗಾಟ್ ಹೋಮ್. ನಮ್ಮ ಮನೆ ಹೋಗೋಕ್ಕಿಂತ ಮುಂಚೆನೇ ಮಳೆ ಸ್ಟಾರ್ಟ್ ಆಗೋಯ್ತು. ಐ ಫೆಲ್ ಅಸ್ಲೀಪ್ ಬಿಫೋರ್ ಮೈ ಡ್ಯಾಡ್ ಕೇಮ್ ಹೋಮ್. ಹಿ ವೆಂಟ್ ಟು ದ ಸ್ಟೋರ್ ಜಸ್ಟ್ ಬಿಫೋರ್ ಇಟ್ ಕ್ಲೋಸ್ಡ್. ಅಂದರೆ ಅದು ಕ್ಲೋಸ್ ಆಗೋದ್ರಿಂದ ಜಸ್ಟ್ ಬಿಫೋರ್ ಅವನು ಶಾಪ್ಗೆ ಹೋದ ಅಂದರೆ ಇನ್ನೂ ಕ್ಲೋಸ್ ಆಗಿರಲಿಲ್ಲ. ಐ ಟರ್ನ್ಡ್ ಆಫ್ ಆಲ್ ದ ಲೈಟ್ಸ್ ಬಿಫೋರ್ ಐ ಲೆಫ್ಟ್ ದ ಹೌಸ್. ದ ಬಸ್ ಲೆಫ್ಟ್ ಜಸ್ಟ್ ಬಿಫೋರ್ ಐ ಅರೈವ್ಡ್ ಅಟ್ ದ ಬಸ್ ಸ್ಟಾಪ್. ಹಿ ಕೇಮ್ ಟು ಸಿ ಮೀ 3 days before he left for Mysore. ನೋಡಿ, ಅವ್ನು ಮೈಸೂರಿಗೆ ಹೊರಡೋದಕ್ಕಿಂತ 3 days before he came to see me. ರೈಟ್, ಹಿ ಲೆಫ್ಟ್ ಫಾರ್ ಮೈಸೂರ್ ಅನ್ಬೇಕು, ಲೆಫ್ಟ್ ಟು ಮೈಸೂರ್ ಅನ್ನಲ್ಲ, ಮೈಸೂರಿಗೆ ಇಲ್ಲಿಂದ ಹೊರಟ ಅಲ್ವಾ. ಸೊ ಹಿ ಲೆಫ್ಟ್ ಫಾರ್ ಮೈಸೂರ್. ಹಿ ವೆಂಟ್ ಟು ದ ಸ್ಟೋರ್ ಅಟ್ ದ ಲಾಸ್ಟ್ ಮಿನಿಟ್ ಜಸ್ಟ್ ಬಿಫೋರ್ ಇಟ್ ಕ್ಲೋಸ್ಡ್. ಸೊ ಈ ಥರನೂ ಹೇಳ್ಬೋದು, ಅಟ್ ದ ಲಾಸ್ಟ್ ಮಿನಿಟ್ ಅನ್ನೋದು ಜಸ್ಟ್ ಸೇರಿಸಿದ್ದೀನಿ ನಾನು ಅಷ್ಟೇ. ಹೌ ಮಚ್ ಟೈಮ್ ಡಿಡ್ ಯು ಸ್ಪೆಂಡ್ ಡೂಯಿಂಗ್ ರಿಸರ್ಚ್ ಬಿಫೋರ್ ಯು ಸ್ಟಾರ್ಟೆಡ್ ರೈಟಿಂಗ್? ನೀವು ಬರೆಯೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಿಸರ್ಚ್ ಮಾಡೋದ್ರಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೆ? ಸೊ ಇದು ಪಾಸ್ಟ್ ಟೆನ್ಸ್ನಲ್ಲಿ ನಾವು ಈ ಥರ ಯೂಸ್ ಮಾಡ್ಬೋದು. ಒಂದು ಆ್ಯಕ್ಷನ್ ನಡೀತು ಬಿಫೋರ್ ಅನದರ್ ಒನ್, ರೈಟ್. ಕೇಸ್ ನಂಬರ್ ಟು, ಟು ಟಾಕ್ ಅಬೌಟ್ ಎನ್ ಆ್ಯಕ್ಷನ್ ದಟ್ ಯೂಶ್ವಲಿ ಹ್ಯಾಪನ್ಸ್ ಬಿಫೋರ್ ಅನದರ್ ಆ್ಯಕ್ಷನ್. ಅಂದರೆ ಪ್ರೆಸೆಂಟ್ ಸಿಂಪಲ್, ಯೂಶ್ವಲಿ ಒಂದಕ್ಕಿಂತ ಮುಂಚೆನೇ ಒಂದು ಆಗುತ್ತೆ ಅಂತ ಹೇಳೋವಾಗ ಅಲ್ವಾ. ಐ ಯೂಶ್ವಲಿ ಹ್ಯಾವ್ ಬಾತ್ ಬಿಫೋರ್ ಐ ಈಟ್ ಬ್ರೇಕ್ಫಾಸ್ಟ್. ಸೊ ಪ್ರೆಸೆಂಟ್ ಸಿಂಪಲಲ್ಲಿ ಹೇಳ್ತಿದ್ದೀನಿ, ಐ ಯೂಶ್ವಲಿ ಹ್ಯಾವ್ ಬಾತ್ ಬಿಫೋರ್ ಐ ಈಟ್ ಬ್ರೇಕ್ಫಾಸ್ಟ್. ನೋಡಿ, ಎರಡೂ ಸೆಂಟೆನ್ಸ್ಗಳು ಬಿಫೋರ್ನ ಮುಂಚೆ ಆಮೇಲೆ ಪ್ರೆಸೆಂಟ್ ಸಿಂಪಲ್ನಲ್ಲಿದೆ, ರೈಟ್. ಸೊ ಇದನ್ನು ನೀವು ಈ ಥರನೂ ಹೇಳ್ಬೋದು, ಐ ಯೂಶ್ವಲಿ ಹ್ಯಾವ್ ಅ ಬಿಫೋರ್ ಈಟಿಂಗ್ ಬ್ರೇಕ್ಫಾಸ್ಟ್, ಆರ್ ಜಸ್ಟ್ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು, ಐ ಯೂಶ್ವಲಿ ಹ್ಯಾವ್ ಬಾತ್ ಬಿಫೋರ್ ಬ್ರೇಕ್ಫಾಸ್ಟ್. ಎರಡು ಎಲ್ಲನೂ ಕರೆಕ್ಟ್. ಫಸ್ಟ್ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ನಾವು ಹೇಳ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಸ್ಪೋಕನ್ನಲ್ಲಿ ಈ ಥರ ಹೇಳ್ಬಹುದು. ಆ್ಯಂಡ್ ಮಿಡಲ್ನಲ್ಲಿ ಈಟಿಂಗ್ ಅಂತ ಇದೆಯಲ್ಲ, ಅದು ಸ್ವಲ್ಪ ಫಾರ್ಮಲ್ ಆಯಿತು. ಐ ಫೀಡ್ ಮೈ ಡಾಗ್ ಬಿಫೋರ್ ಐ ಈಟ್ ಡಿನ್ನರ್. ನಾನು ಊಟ ಮಾಡೋದಕ್ಕಿಂತ ಮುಂಚೆ ಐ ಫೀಡ್ ಮೈ ಡಾಗ್.
knock the door before you come in. I always read something before I go to bed. I always get nervous just before the exam. Exam start aadodukinta munche, just before I get nervous. Andre usually aagta irutte. Look on either side before you cross the road. Either side andre eradu kade. Right, andre left and right. Nodu ninu cross maadodukinta munche. Before I start my day, so aa clause na first ay hakidini. I go for a run in the morning. And on morning running maartini before I start my day. My mother always does puja before she has breakfast. She has breakfast. And iga nodi immediate agond action aagbeku anta irut. Nin adan maadokinta muncha idan maadu anta na opposite person ge heltivi alva. First idan maadu aamel adan maadu anta helbekagutte. Andre do this before you do that. Imperative sentence anta karitivi gottalva. Andre do it, don't do it anta helu avaglu use agutte before ee riti. Call me before you leave. ಈಗ ಅವ್ರಿಗೆ ಗೊತ್ತು ಅವ್ರು ಹೋಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಅವರಿಗೆ, ಕಾಲ್ ಮೀ ಬಿಫೋರ್ ಯು ಲೀವ್. ಸೊ ಇಲ್ಲಿ ಫಸ್ಟ್ ಪಾರ್ಟ್ ಇಂಪೆರೇಟಿವ್ ಸೆಂಟೆನ್ಸ್ ಇರುತ್ತೆ, ಅಂದ್ರೆ ಏನು ವರ್ಬ್ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಪ್ರೆಸೆಂಟ್ ಸಿಂಪಲ್ ಹಾಕಿ. ಸ್ಟ್ರೆಚ್ ಅ ಬಿಟ್ ಬಿಫೋರ್ ಯು ಎಕ್ಸೈಸ್. ನೀನು ಎಕ್ಸೈಸ್ ಮಾಡೋಕ್ಕಿಂತ ಮುಂಚೆ ಸ್ಟ್ರೆಚ್ ಮಾಡು. ಸೊ ಯಾರು ಮಾಡಬೇಕು ಅಂತ ಇಲ್ಲಿ ಆಬ್ವಿಯಸ್ಲಿ ಗೊತ್ತು, ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಯಾರಿಗೆ ಹೇಳ್ತಾ ಇದ್ರೆ ಅವರೇ. ಈಟ್ ಯುವರ್ ಮೀಲ್ ಬಿಫೋರ್ ಇಟ್ ಗೆಟ್ಸ್ ಕೋಲ್ಡ್. ನೀವು ಊಟ ತಣ್ಣಗಾಗೋದಕ್ಕಿಂತ ಮುಂಚೆನೆ ಬೇಗ ತಿನ್ನು. ಸೊ ಈ ಸೆಂಟೆನ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲೂ ಕೇಳಿದ್ದೆ. ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ರೈಸ್ ಯುವರ್ ಹ್ಯಾಂಡ್ ಬಿಫೋರ್ ಯು ಆನ್ಸರ್. ಶಟ್ ದ ಡೋರ್ ಬಿಫೋರ್ ದ ರ್ಯಾಟ್ ಗೆಟ್ಸ್ ಇನ್. ನೋಡಿ, ಬಿಫೋರ್ ಆದಮೇಲೆ ಬರೋ ಕ್ಲಾಸ್ ಎಲ್ಲ ಪ್ರೆಸೆಂಟ್ ಸಿಂಪಲ್ನಲ್ಲಿ ಇರಬೇಕು. ದ ರ್ಯಾಟ್ ಗೆಟ್ಸ್ ಇನ್ ಅಂದರೆ ಇಲ್ಲಿ ಒಳಗೆ ಬರೋದಕ್ಕಿಂತ ಮುಂಚೆ ಗೆಟ್ಸ್ ಇನ್, ರೈಟ್. ಸೊ ನೋಡಿ, ಈ ಸೆಂಟೆನ್ಸ್ಗಳನ್ನ ನೀವು ಈ ಥರ ಬರೆದಿಟ್ಕೊಂಡು ಇದೇ ಥರ ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಈ ಥರ ಮಾಡಿದ್ರೆ ನಿಮಗೆ ಫಾಸ್ಟಾಗಿ ನೀವು ಕಲಿಯಬಹುದು, ರೈಟ್. ನಾನು ನಿಮಗೆ ಕ್ಲೂಸ್ ಕೊಡ್ತಾ ಇರ್ತೀನಿ ಇಲ್ಲಿ. ಲೆಟ್ಸ್ ಡೂ ದಿಸ್ ಬಿಫೋರ್ ಐ ಚೇಂಜ್ ಮೈ ಮೈಂಡ್. ನಾನು ನನ್ನ ಮೈಂಡ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಡೂ ಇಟ್. ಕ್ಲೀನ್ ಇಟ್ ಅಪ್ ಬಿಫೋರ್ ಯುವರ್ ಮಾಮ್ ಕಮ್ಸ್ ಇನ್. ಐ ವಾಂಟ್ ಟು ಗೆಟ್ ಅ ಹೇರ್ ಕಟ್ ಬಿಫೋರ್ ಐ ಗೋ ಆನ್ ದ ಟ್ರಿಪ್. ಯು ಶುಡ್ ಇನ್ಸ್ಪೆಕ್ಟ್ ದ ಕಾರ್ ವೆಲ್ ಬಿಫೋರ್ ಯು ಬೈ ಇಟ್. ಪ್ಲೀಸ್ ರಿಮೆಂಬರ್ ಟು ಸ್ವಿಚ್ ಆಫ್ ಆಲ್ ದ ಲೈಟ್ಸ್ ಬಿಫೋರ್ ಯು ಲೀವ್. ಸೊ ನಾವಿಲ್ಲಿ ಏನು ಹೇಳ್ತಿದ್ದೀವಿ, ಇದು ಇಮಿಡಿಯೇಟ್ ಆಗಲೇಬೇಕು ಇದಾಗೋದಕ್ಕಿಂತ ಮುಂಚೆ ಅಂತ ಹೇಳ್ತಿದ್ವಿ. ಸೊ ಇದೇ ಥರ ನಿಮ್ಮ ಓನ್ ಸೆಂಟೆನ್ಸ್ ಬುಕ್ನಲ್ಲಿ ಮಾಡಿ, ಸ್ಟ್ರಕ್ಚರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕೇಸ್ ನಂಬರ್ 3, ಯೂಸ್ ಬಿಫೋರ್ ಅ ಪ್ರೆಸೆಂಟ್ ಟೆನ್ಸ್ ಈವನ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಫ್ಯೂಚರ್. ನಾನು ಹೇಳ್ಕೊಟ್ಟಿದ್ದೆ ಆಫ್ಟರ್ಗೂ ಇದನ್ನೇ ಹೇಳಿದೆ ಅಲ್ವಾ, ಸೇಮ್ ಅದೇ ಥರನೇ ಇರುತ್ತೆ. ಬಟ್ ಬಿಫೋರ್ ಮೀನಿಂಗ್ನ ಕೊಡೋವಾಗ ನಾವು ಯೂಸ್ ಮಾಡ್ತೀವಿ ಫ್ಯೂಚರ್ನಲ್ಲಿ. ಐ ವಿಲ್ ಕಾಲ್ ಯು ಬಿಫೋರ್ ಐ ಕಮ್. ನಾನು ಬರೋದಕ್ಕಿಂತ ಮುಂಚೆ ನನಗೆ ಕಾಲ್ ಮಾಡ್ತೀನಿ. ಇಲ್ಲಿ ಮೇನ್ ಸೆಂಟೆನ್ಸ್ ಯಾವುದು? ಐ ವಿಲ್ ಕಾಲ್ ಯು ಅನ್ನೋದು ಮೇನ್ ಕ್ಲಾಸ್, ಮೇನ್ ಸೆಂಟೆನ್ಸ್. ನಾನು ಈ ಆಕ್ಷನ್ನ ಮಾಡ್ತೀನಿ ಬಿಫೋರ್ ಐ ಕಮ್, ಬರೋದಕ್ಕಿಂತ ಮುಂಚೆ. ಹೇಳ್ತಿರಲ್ಲ ನಾ ಬರೋದಕ್ಕಿಂತ ನಿಮ್ಮ ಮುಂಚೆ ನಿಂಗೆ ಕಾಲ್ ಮಾಡಿ ಬರ್ತೀನಿ ಅಂತ. ಸೊ ಮೇನ್ ಸೆಂಟೆನ್ಸ್ನ ಫ್ಯೂಚರ್ನಲ್ಲೇ ಇಡಿ, ಐ ವಿಲ್ ಕಾಲ್ ಯು. ಬಿಫೋರ್ ಮುಂದೆ ಬರೋದು ಪ್ರೆಸೆಂಟ್ ಸಿಂಪಲ್ನಲ್ಲೇ ಇಡಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಅದೇ ಥರ ಆಫ್ಟರ್ ಮುಂದೆ ಬರೋದು, ವೆನ್, ಟಿಲ್, ಆಸ್ ಸೂನ್ ಆಸ್, ರೈಟ್. ಇವೆಲ್ಲ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು, ಫ್ಯೂಚರ್ನಲ್ಲಿದ್ದರೂ. ಐ ವಿಲ್ ಗೆಟ್ ಬ್ಯಾಕ್ ಬಿಫೋರ್ ಡ್ಯಾಡ್ ಕಮ್ಸ್ ಹೋಮ್. ಸೊ ನಾನೀಗ ಹೋಗ್ತಾ ಇದ್ದೀನಿ, ಡ್ಯಾಡ್ ಬರೋದಕ್ಕಿಂತ ಮುಂಚೆನೇ ಐ ವಿಲ್ ಗೆಟ್ ಬ್ಯಾಕ್. ಗೋ ಆ್ಯಂಡ್ ಮೀಟ್ ಹಿಮ್ ಬಿಫೋರ್ ಹಿ ಸ್ಕೋಲ್ಡ್ಸ್ ಯು. ಹೋಗಿ ಬೇಗ ಅವ್ರನ್ನ ಮೀಟ್ ಮಾಡು ಅವ್ರು ಬಯೋದಕ್ಕಿಂತ ಮುಂಚೆ. ಐ ವಿಲ್ ಡಬಲ್ ಚೆಕ್ ಇಟ್ ಬಿಫೋರ್ ಐ ಸಬ್ಮಿಟ್ ಇಟ್. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಡಬಲ್ ಚೆಕ್ ಮಾಡ್ತೀನಿ. ಐ ಲೆಟ್ ಯು ನೋ ಬಿಫೋರ್ ದ ಇಂಟರ್ವ್ಯೂ ಸ್ಟಾರ್ಟ್ಸ್. ನಾನು ನಿಮಗೆ ತಿಳಿಸ್ತೀನಿ ಇಂಟರ್ವ್ಯೂ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ. ಹಿ ವಿಲ್ ಎಕ್ಸ್ಪ್ಲೈನ್ ಆಲ್ ದ ರೂಲ್ಸ್ ಬಿಫೋರ್ ದ ಗೇಮ್ ಬಿಗಿನ್ಸ್. ಆ್ಯಂಡ್ ಇಲ್ಲಿ ಪ್ರೆಸೆಂಟ್ ಸಿಂಪಲ್ಲೇ ಯಾವಾಗಲೂ ಬರಬೇಕಾಗಿಲ್ಲ. ಸಿಂಪಲ್ ಫ್ಯೂಚರ್ ಮುಂದೆ ಬಿಫೋರ್ ಬಂದು, ಬಿಫೋರ್ ಆದಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕೂಡ ಬರ್ಬೋದು. ಲಾಸ್ಟ್ ಕ್ಲಾಸ್ನಲ್ಲೂ ಇದೇ ಥರ ಹೇಳ್ಕೊಟ್ಟಿದ್ದೆ, ನೆನಪಿದೆ ಅಲ್ಲ? ಅಂದರೆ ಆ ಆ್ಯಕ್ಷನ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೇ ಒಂದಾಗಬೇಕು ಅಂತ ಹೇಳೋದಕ್ಕೆ, ಫ್ಯೂಚರ್ನಲ್ಲಿ ಒಂದು ಆ್ಯಕ್ಷನ್ ಮುಗಿಯೋದಕ್ಕಿಂತ ಮುಂಚೆನೇ ಒಂದಾಗ್ಬಿಡಬೇಕು ಅಥವಾ ಆಗಬಾರ್ದು ಅಂತ ಹೇಳೋದಕ್ಕೆ ನಾವು ಬಿಫೋರ್ ಮುಂದೆ ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡ್ಬೋದು. ಹಾಂ, ಫ್ಯೂಚರ್ ಬಗ್ಗೆನೇ ಮಾತಾಡ್ತಿದ್ದೀವಿ, ಯೂಸ್ ಮಾಡ್ಬೋದು. ಸೇಮ್ ಕಾನ್ಸೆಪ್ಟ್ ನಾನು ಆಫ್ಟರ್ನಲ್ಲಿ ಹೇಳಿದ್ದೆ ಅಲ್ವಾ. ಇನ್ಸ್ಟೆಡ್ ಆಫ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರೆಸೆಂಟ್ ಸಿಂಪಲ್, ಯೂಸ್ ಬಿಫೋರ್ ವಿತ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಟು ಎಂಫಸೈಸ್ ದ ಐಡಿಯಾ ಆಫ್ ಕಂಪ್ಲೀಷನ್. ಆಕ್ಷನ್ ಕಂಪ್ಲೀಷನ್ ಬಗ್ಗೆ ನಾವು ಫೋಕಸ್ ಮಾಡಬೇಕು ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿ ಅಷ್ಟೇ. ಇಲ್ಲಿ ನೋಡಿ, ಈಗ ಹೇಳ್ತೀನಿ.
ಯು ಕೆನಾಟ್ ಸಬ್ಮಿಟ್ ಇಟ್ ಬಿಫೋರ್ ಯು ಹ್ಯಾವ್ ಫಿನಿಶ್ಡ್ ಇಟ್. ಅಂದ್ರೆ ನನ್ನ ಫೋಕಸ್ ಎಲ್ಲ ನೀನು ಫಿನಿಶ್ ಮಾಡಲೇಬೇಕು, ಆಮೇಲೆ ನೀನು ಸಬ್ಮಿಟ್ ಮಾಡಬೇಕು ಅಂತ ಹೇಳೋದಿದೆ. ಆದ್ರಿಂದ ನಾನು ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡ್ತೀನಿ. ಅಂದರೆ ಅವನು ಇನ್ನೂ ಸಬ್ಮಿಟ್ ಮಾಡಿಲ್ಲ, ಫಿನಿಶ್ ಕೂಡ ಮಾಡಿಲ್ಲ. ಅವಾಗ ನಾನು ಹೇಳ್ತೀನಿ ನೀನು ಫಿನಿಶ್ ಮಾಡೋದಕ್ಕಿಂತ ಮುಂಚೆ ಸಬ್ಮಿಟ್ ಮಾಡೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯು ಕಾಂಟ್ ಗೋ ಹೋಮ್ ಬಿಫೋರ್ ಐ ಸೈನ್ ದ ರಿಪೋರ್ಟ್. ನಾನು ಸೈನ್ ಮಾಡೋವರೆಗೂ, ಅದಾಗೋವರೆಗೂ ನೀನು ಮನೆಗೆ ಹೋಗೋ ಹಾಗಿಲ್ಲ. ಯು ಆರ್ ಇಂಟರಪ್ಟಿಂಗ್ ಹರ್ ಬಿಫೋರ್ ಶಿ ಹ್ಯಾಸ್ ಈವನ್ ಸ್ಪೋಕನ್. ನೋಡೀಗ ಅವಳು ಮಾತಾಡ್ತಾ ಇದ್ದಾಳೆ, ಸೊ ಅವಳು ಮಾತು ಮುಗಿಸೋದಕ್ಕಿಂತ ಮುಂಚೆನೆ ಇನ್ನೊಬ್ರು ಮಾತಾಡ್ತಿದ್ದಾರೆ, ಇಂಟರಪ್ಟ್ ಮಾಡ್ತಿದ್ದಾರೆ. ಅವಾಗ ನಾನು ಹೇಳ್ತಾ ಇದ್ದೀನಿ ಯು ಆರ್ ಇಂಟರಪ್ಟಿಂಗ್ ಹರ್ ಬಿಫೋರ್ ಶಿ ಹ್ಯಾಸ್ ಈವನ್ ಸ್ಪೋಕನ್. ಮಾತಾಡೋದಕ್ಕಿಂತ ಮುಂಚೆನೆ ನೀನು ಮಧ್ಯದಲ್ಲಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇದ್ದೀನಿ. ಆ ಫ್ಯೂಚರ್ ಬಗ್ಗೆನೆ ಎಲ್ಲ ಸೆಂಟೆನ್ಸ್ಗಳು ಫ್ಯೂಚರ್ ಬಗ್ಗೆನೇ ಹೇಳ್ತಾ ಇದೆ. ಹಿ ವೋಂಟ್ ಬಿ ಅಲೌಡ್ ಟು ಟ್ರಾವೆಲ್ ಬಿಫೋರ್ ಹಿ ಹ್ಯಾಸ್ ಫುಲ್ಲಿ ರಿಕವರ್ಡ್. ಅವ್ನು ಪೂರ್ತಿಯಾಗಿ ರಿಕವರ್ ಆಗೋದಕ್ಕಿಂತ ಮುಂಚೆ ಟ್ರಾವೆಲ್ ಮಾಡೋ ಹಾಗಿಲ್ಲ, ರೈಟ್? ಆ್ಯಂಡ್ ಕೇಸ್ ನಂಬರ್ 5, ಬಿಫೋರ್ ಆಲ್ಸೋ ಮೀನ್ಸ್ ಇನ್ ದ ಪಾಸ್ಟ್ ಅಪ್ ಟು ನೌ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬಿಫೋರ್ ಯೂಸ್ ಮಾಡ್ತೀವಲ್ಲ, ನಾ ಇಲ್ಲಿವರೆಗೂ ಅವನ್ನ ಮೀಟ್ ಮಾಡಿಲ್ಲ, ಇಲ್ಲಿವರೆಗೂ ನಾನು ತುಂಬ ಸರಿ ಮಾಡಿದ್ದೀನಿ ಅಂತ ಹೇಳೋವಾಗ, ಅಂದರೆ ಪಾಸ್ಟ್ನಲ್ಲಿ ಅಪ್ ಟು ನೌ ಅನ್ನೋ ಮೀನಿಂಗ್ ಬರುತ್ತೆ. ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಐ ಹ್ಯಾವ್ ಸೀನ್ ಹರ್ ಬಿಫೋರ್, ಅಂದರೆ ನಾ ಹಿಂದೆ ಆಲ್ರೆಡಿ ನೋಡಿದ್ದೀನಿ ಅನ್ನೋದು ಮೀನಿಂಗ್. ಬಿಫೋರ್ನ ಸೆಂಟೆನ್ಸ್ನ ಎಂಡ್ನಲ್ಲೇ ಹಾಕ್ತೀವಿ, ತುಂಬ ಸರಿ ಈ ಥರ ಪ್ರೆಸೆಂಟ್ ಪರ್ಫೆಕ್ಟ್ ಸೆಂಟೆನ್ಸ್ಗಳಲ್ಲೇ. ಐ ಹ್ಯಾವ್ ಮೆಟ್ ಹಿಮ್ ಬಿಫೋರ್, ನಾ ಹಿಂದೆ ಯಾವತ್ತೂ ಮೀಟ್ ಮಾಡಿಲ್ಲ ಅನ್ನೋ ಮೀನಿಂಗ್ ಬರ್ತಾ ಇದೆ ಇಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೊತ್ತಿದೆಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಾನ್ಸೆಪ್ಟ್. ಐ ಹ್ಯಾವ್ ಡನ್ ಇಟ್ ಮೆನಿ ಟೈಮ್ಸ್ ಬಿಫೋರ್. ಐ ಹ್ಯಾವ್ ನೆವರ್ ಬೀನ್ ದಿಸ್ ಹ್ಯಾಪಿ ಬಿಫೋರ್. ಹಾ, ಇಲ್ಲಿ ಆಕ್ಷನ್ ಬರ್ತಾ ಇಲ್ಲ, ನನ್ನ ಸ್ಟೇಟ್ ನಾನು ಹೇಳ್ತಾ ಇದ್ದೀನಿ, ನಾ ಈ ಹಿಂದೆ ಯಾವತ್ತೂ ಕೂಡ ಇಷ್ಟೊಂದು ಹ್ಯಾಪಿ ಇರಲಿಲ್ಲ ಅಂತ. ಆವಾಗ ಐ ಹ್ಯಾವ್ ನೆವರ್ ಬೀನ್ ಹಾಕಿ ಅಡ್ಜೆಕ್ಟಿವ್ ಹಾಕಿ, ಯಾಕೆಂದರೆ ಬೀನ್ ಅನ್ನೋದು ಸ್ಟೇಟ್ನ ಹೇಳ್ತಾ ಇದೆ. ಆದ್ದರಿಂದ ಮುಂದೆ ನೀವು ಅಡ್ಜೆಕ್ಟಿವ್ ಹಾಕಬೇಕು, ಸ್ಯಾಡ್, ಹ್ಯಾಪಿ, ಎಕ್ಸೈಟೆಡ್, ಟಯರ್ಡ್ ಈ ಥರ. ಆ್ಯಕ್ಷನ್ ಹೇಳ್ತಾ ಇದ್ರೆ ನೆವರ್ ಮುಂದೆ ಡೈರೆಕ್ಟ್ ಹಾಕ್ಬೋದು ನೀವು, ಐ ಹ್ಯಾವ್ ನೆವರ್ ಡನ್ ಇಟ್, ಐ ಹ್ಯಾವ್ ನೆವರ್ ಈಟನ್ ಈ ಥರ. ಅಡ್ಜೆಕ್ಟಿವ್ ಹಾಕಬೇಕಾಯ್ತು ಅಂದರೆ ಬೀನ್ ಬರಬೇಕು. ಹ್ಯಾವೆಂಟ್ ಬಿ ಟಾಕ್ಡ್ ಅಬೌಟ್ ಇಟ್ ಬಿಫೋರ್, ನಾವು ಮುಂಚೆ ಮಾತಾಡಿಲ್ಲ ಇದ್ರ ಬಗ್ಗೆ. ಹ್ಯಾವ್ ಯು ಬೀನ್ ಟು ದಿಸ್ ಮಾಲ್ ಬಿಫೋರ್? ಹಾಂ, ಇಲ್ಲಿ ನೋಡಿ, ಇಲ್ಲಿ ಬೀನ್ ಅನ್ನೋದು ಏನು ಮೀನಿಂಗ್ ಕೊಡ್ತಾ ಇದೆ, ನೀನು ಯಾವತ್ತಾದರೂ ಇಲ್ಲಿಗೆ ವಿಸಿಟ್ ಮಾಡಿದ್ಯಾ, ಈ ಮಾಲ್ಗೆ ಯಾವತ್ತಾದರೂ ನೀನು ಬಂದಿದ್ಯಾ ಅಂತ ಕೇಳ್ತಿರಲ್ವಾ, ಅದನ್ನು ಹೇಳ್ತಾ ಇದೆ. ಬೀನ್ ಟು ಸಮ್ವೇರ್ ಹಾಕಬೇಕು. ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ, ವೆನ್ ಟು, ಬೀನ್ ಟು, ಗಾನ್ ಟು ಅಂದರೆ ಏನು ಅಂತ. ಸೊ ಈ ವಿಡಿಯೋ ನೀವು ನೋಡಿದಿರಾ, ಕ್ಲಾಸ್ ನಂಬರ್ ನೋಡಿ, ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆಮೇಲೆ ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಲೈಕ್ ದಿಸ್ ಬಿಫೋರ್. ಹ್ಯಾಸ್ ಶಿ ಸ್ಪೋಕನ್ ಅಬೌಟ್ ದಿಸ್ ಪ್ರಾಬ್ಲಮ್ ಬಿಫೋರ್? ಐ ಹ್ಯಾವ್ ಅ ಫೀಲಿಂಗ್ ದಟ್ ಐ ಹ್ಯಾವ್ ಬೀನ್ ಹಿಯರ್ ಬಿಫೋರ್. ನನಗೆ ಯಾಕೋ ಅನ್ನಿಸ್ತಾ ಇದೆ ನನಗೆ ಆಲ್ರೆಡಿ ಇಲ್ಲಿಗೆ ಬಂದಿದ್ದೆ ಒಂದ್ಸರಿ ಅಂತ. ಐ ಇಂಟ್ರೊಡ್ಯೂಸ್ ಮೈ ಬ್ರದರ್ ಟು ಕಿರಣ್ ಎಸ್ಟುಡೇ, ದೇ ಹ್ಯಾಡಂಟ್ ಮೆಟ್ ಬಿಫೋರ್. ಆ ನೋಡಿ, ಅಂದರೆ ಈ ಸೆಂಟೆನ್ಸ್ನಲ್ಲಿ ಮಾತ್ರ ಮೀನಿಂಗ್ ಸ್ವಲ್ಪ ಚೇಂಜ್ ಆಗ್ತಿದೆ. ಅಂದರೆ ನಿನ್ನೆ ನಾನು ನನ್ನ ಬ್ರದರ್ನ ಕಿರಣ್ಗೆ ಮೀಟ್ ಮಾಡಿಸ್ದೆ, ನಿನ್ನೆಗಿಂತ ಮುಂಚೆ, ನಿನ್ನೆಗಿಂತ ಹಿಂದೆ ಅವ್ರು ಯಾವತ್ತೂ ಮೀಟ್ ಆಗಿರಲಿಲ್ಲ ಅಲ್ವಾ, ಸೊ ಪಾಸ್ಟ್ ಪರ್ಫೆಕ್ಟ್ ಬಂತು, ದೇ ಹ್ಯಾಡಂಟ್ ಮೆಟ್ ಬಿಫೋರ್. ಆ್ಯಂಡ್ ನೆಕ್ಸ್ಟ್ ಕೇಸ್, ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ನಾವು ಐ ಎನ್ ಜಿನ ಯೂಸ್ ಮಾಡ್ತೀವಿ ಬಿಫೋರ್ ಆದಮೇಲೆ. ಸೇಮ್ ಹೇಳ್ಕೊಟ್ಟಿದ್ದೆ ಅಲ್ವಾ ಆಫ್ಟರ್ನಲ್ಲಿ ನಾನು. ಹಾಂ, ಯಾವ ಟೆನ್ಸ್ನಲ್ಲಿ? ಯಾವುದಾದ್ರೂ ಟೆನ್ಸ್ನಲ್ಲಿ ಯೂಸ್ ಮಾಡಿ. ಬಿಫೋರ್ ಮುಂದೆ ಐ ಎನ್ ಜಿ ವರ್ಬ್ ಹಾಕ್ಬೋದು ಈ ಥರ. ಅಂದರೆ ಅದಾಗೋದಕ್ಕಿಂತ ಮುಂಚೆ, ಪ್ಲೀಸ್ ನಾಕ್ ಬಿಫೋರ್ ಎಂಟ್ರಿಂಗ್, ಅಂದರೆ ಎಂಟ್ರ್ ಆಗೋದಕ್ಕಿಂತ ಮುಂಚೆ ನಾಕ್ ಮಾಡು ಡೋರ್ನ. ವೈ ಡಿಂಟ್ ಯು ಫೋನ್ ಬಿಫೋರ್ ಕಮಿಂಗ್, ರೈಟ್? ಅರ್ಥ ಆಗ್ತಿದಲ್ವಾ? ಬಿಫೋರ್ ಯು ಕೇಮ್ ಅನ್ಬೋದು, ವೈ ಡಿಂಟ್ ಯು ಫೋನ್ ಬಿಫೋರ್ ಯು ಕೇಮ್. ಬಿಫೋರ್ ಕಮಿಂಗ್ ಫಾರ್ಮಲ್ ಸ್ಟೈಲ್ ಆಯಿತು ಇದು. ಡೋಂಟ್ ಯೂಸ್ ಯುವರ್ ಫೋನ್ ಬಿಫೋರ್ ಗೋಯಿಂಗ್ ಟು ಬ್ಯಾಟ್, ಹೇಳ್ತಾ ಇದ್ದೀನಿ ನಾನು. ಆಲ್ವೇಸ್ ಚೆಕ್ ದಿ ಎಕ್ಸ್ಪೈರಿ ಡೇಟ್ ಬಿಫೋರ್ ಬೈಯಿಂಗ್ ಥಿಂಗ್ಸ್. ಪ್ಲೀಸ್ ಟರ್ನ್ ಆಫ್ ಆಲ್ ದ ಲೈಟ್ಸ್ ಬಿಫೋರ್ ಲೀವಿಂಗ್ ದ ಆಫೀಸ್. ಪ್ಲೀಸ್ ಟೇಕ್ ಯುವರ್ ಟೈಮ್ ಬಿಫೋರ್ ಡಿಸೈಡಿಂಗ್ ವಾಟ್ ಟು ಡೂ. ಐ ಕೇರ್ಫುಲಿ ರೆಡ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಿಫೋರ್ ಪ್ರೊಸೀಡಿಂಗ್, ಅಂದರೆ ಪ್ರೊಸೀಡ್ ಆಗೋದಕ್ಕಿಂತ ಮುಂಚೆ ನಾ ಎಲ್ಲ ಓದಿದೆ. ಬಿಫೋರ್ ಬಿಗಿನಿಂಗ್ ದ ಬುಕ್ ಶಿ ಸ್ಪೆಂಡ್ 5 years ಆನ್ ರಿಸರ್ಚ್. ಐ ಹೆಡಂಟ್ ಮೇಡ್ ಪ್ರಾಪರ್ ಅರೇಂಜ್ಮೆಂಟ್ಸ್ ಬಿಫೋರ್ ಇನ್ವೈಟಿಂಗ್ ದೆಮ್, ಅವನ ಇನ್ವೈಟ್ ಮಾಡೋದಕ್ಕಿಂತ ಮುಂಚೆ ಐ ಹೆಡಂಟ್ ಮೇಡ್ ದಿ ಅರೇಂಜ್ಮೆಂಟ್ಸ್ ಪ್ರಾಪರ್ಲಿ. ಹಿ ವಾಸ್ ವೆರಿ ಎಕ್ಸೈಟೆಡ್ ಬಿಫೋರ್ ಅಟೆಂಡಿಂಗ್ ದ ಇವೆಂಟ್, ಬಟ್ ನೌ ಹಿ ಇಸ್ ನಾಟ್, ಅಂದರೆ ಈಗ ಅವನು ಎಕ್ಸೈಟೆಡ್ ಆಗಿಲ್ಲ. ಸೊ ನಂಗೆ ಗೊತ್ತು ವಿಡಿಯೋ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಈ ವಿಡಿಯೋನ ಅಟ್ಲೀಸ್ಟ್ 2 times ನೋಡಿ, ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಕೇಸ್ ನಂಬರ್ 7 ತುಂಬ ಈಸಿ, ನಾವು ಬಿಫೋರ್ ಮುಂದೆ ಒಂದು ಸ್ಪೆಸಿಫಿಕ್ ಟೈಮ್ ಹಾಕ್ಬೋದು,
ನೌನ್ ಹಾಕ್ಬೋದು ಆರ್ ಒಂದು ಈವೆಂಟ್ನ ಕೂಡ ಮೆನ್ಷನ್ ಮಾಡ್ಬೋದು. ತುಂಬ ಈಸಿ ಇದೆ, ನಿಮ್ಗೆ ಗೊತ್ತಾಗುತ್ತೆ ನೀವು ಯೂಸ್ ಮಾಡ್ತಿರ್ತೀರ. ಕಮ್ ಹೋಮ್ ಬಿಫೋರ್ 6 ಅಂದರೆ 6 ಗಂಟೆಗಿಂತ ಮುಂಚೆ ಅಂತ ಹೇಳ್ತಾ ಇದ್ದೀವಿ. ಸೊ ನಾವು ಟೈಮ್ ಮೆನ್ಷನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ನೋಡಿ, ದಟ್ ವಾಸಂಟ್ ದೇರ್ ಬಿಫೋರ್. ಸೊ ಬಿಫೋರ್ ಆದಮೇಲೆ ನಾನು ಟೈಮೇ ಮೆನ್ಷನ್ ಮಾಡಿಲ್ಲ ಅಂದರೆ ಅರ್ಥ ಮುಂಚೆ ಅನ್ನೋ ಮೀನಿಂಗ್ ಕೊಡುತ್ತೆ. ಅಂದರೆ ಮುಂಚೆ ಅದು ಅಲ್ಲಿರಲಿಲ್ಲ. ವೇರ್ ವರ್ ಯು ಬಿಫೋರ್, ಮುಂಚೆ ನೀನು ಎಲ್ಲಿದ್ದೆ? ದಟ್ಸ್ ನಾಟ್ ವಾಟ್ ಯು ಸೆಡ್ ಬಿಫೋರ್. ನೀನು ಮುಂಚೆ ಅದಲ್ಲ ಹೇಳಿದ್ದು, ಬೇರೆ ಏನೋ ಹೇಳಿದ್ದೆ. ಐ ಲೈಕ್ ಟು ಗೋ ಫಾರ್ ರನ್ ಬಿಫೋರ್ ಬ್ರೇಕ್ಫಾಸ್ಟ್. ಕ್ಯಾನ್ ಯು ಕಾಲ್ ಮಿ ಬ್ಯಾಕ್ ಬಿಫೋರ್ 5 PM? ಹಿ ಡೈಡ್ ಅ ಫ್ಯೂ ಡೇಸ್ ಬಿಫೋರ್ ಹಿಸ್ 100th ಬರ್ತ್ಡೇ. ನೋಡಿ, ಹಿಸ್ 100th ಬರ್ತ್ಡೇ, ಒನ್ ವರ್ಡ್, ಬಿಫೋರ್ ಹಿಸ್ ಬರ್ತ್ಡೇ, ರೈಟ್? ಅರ್ಥ ಆಗ್ತಿದಿಲ್ಲ. ವಿ ಕೆನಾಟ್ ಗೋ ಎನಿವೇರ್ ಬಿಫೋರ್ ದ ಸಮ್ಮರ್ ವೆಕೇಷನ್. ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಟು ಫಿನಿಶ್ ಬಿಫೋರ್ ದ ಎಂಡ್ ಆಫ್ ದ ವೀಕ್. ಸ್ಪೆಸಿಫಿಕ್ ಟೈಮ್ ಆಗ್ತಾ ಇದೀನಿ ಇಲ್ಲಿ. ಯು ಶುಡ್ ಬಿ ಅಟ್ ದ ಏರ್ಪೋರ್ಟ್ ಅಟ್ ಲೀಸ್ಟ್ 2 hours ಬಿಫೋರ್ ದ ಫ್ಲೈಟ್. ನೋಡಿ, ಈ ಥರ ಸೆಂಟೆನ್ಸ್ಗಳನ್ನ ನೀವೇ ಓನಾಗಿ ಮಾಡ್ಕೊಳ್ಳಿ. ಸೊ ಆವಾಗ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಈಗ ನೋಡಿ, ತುಂಬ ಇಂಪಾರ್ಟೆಂಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ ಟು ಎಂಫಸೈಸ್ ದ ಐಡಿಯಾ ಆಫ್ ಕಂಪ್ಲೀಷನ್. ಸ್ವಲ್ಪ ನಿಮಗೀಗ ಕನ್ಫ್ಯೂಸ್ ಆಗ್ಬೋದು, ನಾನು 2 ಥರ ಹೇಳ್ಕೊಡ್ತಾ ಇದ್ದೀನಿ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ವಿಡಿಯೋನ 2 ಸರಿ ಬೇಕಿದ್ರು ನೋಡಿ, ರಿವೈಂಡ್ ಮಾಡ್ಕೊಂಡು ನೋಡಿ ಈಗ ನಾನು ಹೇಳೋದು, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಫಸ್ಟ್ 5-6 ಸೆಂಟೆನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಾಸ್ಟ್ ಪರ್ಫೆಕ್ಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಒಂದು ಆ್ಯಕ್ಷನ್ಗಿಂತ ಮುಂಚೆನೇ ಒಂದು ನಡೆದುಬಿಟ್ಟಿತ್ತು ಅಂತ ಹೇಳೋವಾಗ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ ಅಲ್ವಾ. ಬಿಫೋರ್ ಐ ನ್ಯೂ ಇಟ್, ನನಗದು ಗೊತ್ತಾಗೋದಕ್ಕಿಂತ ಮುಂಚೆನೇ ಏನೋ ಒಂದು ಆಗಿತ್ತು ಅಲ್ವಾ, ಅದನ್ನು ನಾನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕು. ಎಸ್, ಕರೆಕ್ಟ್, ಈ ಹ್ಯಾಡ್ ರನ್ ಅವೇ, ಅವನು ಓಡೋಗ್ಬಿಟ್ಟಿದ್ದ. ನಾನು ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆನೆ ಅವನು ಓಡೋಗ್ಬಿಟ್ಟಿದ್ದ. ಸೊ ಹೀ ಹ್ಯಾಡ್ ರನ್ ಅವೇ. ಸೊ ಫಸ್ಟ್ ಮೊದಲೇ ಆಗಿದ್ದು ನಾವು ಪಾಸ್ಟ್ ಪರ್ಫೆಕ್ಟ್ನಲ್ಲೇ ಹಾಕಬೇಕು. ಕರೆಕ್ಟ್ ಇದೆ, ಈಗ ನಿಮ್ಗೆ ಇದು ಅರ್ಥ ಆಯಿತು. ದ ಟ್ರೈನ್ ಹ್ಯಾಡ್ ಗಾನ್ ಬಿಫೋರ್ ಐ ರೀಚ್ ದ ಸ್ಟೇಷನ್. ಓಕೆ, ಇದು ಗೊತ್ತಾಯಿತು. ಐ ಹ್ಯಾಡ್ ನಾಟ್ ಈಟನ್ ಅಟ್ ದ ರೆಸ್ಟೋರೆಂಟ್ ಬಿಫೋರ್ ಟುಡೇ. ಅಂದರೆ ನಾವು ಇವತ್ತು ಹೋಗಿ ಅಲ್ಲಿ ಊಟ ಮಾಡಿ ಬಂದ್ವಿ, ಇವತ್ತಕ್ಕಿಂತ ಮುಂಚೆ ನಾನು ಯಾವತ್ತೂ ಮಾಡಿರಲಿಲ್ಲ, ರೈಟ್? ಇಟ್ ಹ್ಯಾಡ್ ಆಲ್ರೆಡಿ ಸ್ಟಾರ್ಟೆಡ್ ರೈನಿಂಗ್ ಬಿಫೋರ್ ಐ ಸ್ಟೆಪ್ಡ್ ಔಟ್. ಸ್ಟೆಪ್ಡ್ ಔಟ್ ಅಂದರೆ ಹೊರಗೆ ಹೆಜ್ಜೆ ಇಡೋಕ್ಕಿಂತ ಮುಂಚೆನೆ ಮಳೆ ಸ್ಟಾರ್ಟ್ ಆಗಿತ್ತು. ಬಿಫೋರ್ ಐ ಹ್ಯಾಡ್ ಅ ಚಾನ್ಸ್ ಟು ಥ್ಯಾಂಕ್ ಹಿಮ್, ನಾನು ಅವನಿಗೆ ಥ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕಿಂತ ಮುಂಚೆನೆ ಅವನು ಹೊರಟೋಗ್ಬಿಟ್ಟ. ಹಿ ಹ್ಯಾಡ್ ಗೋನ್. ಓಕೆ, ಇದು ಗೊತ್ತಾಯಿತು. ಇಷ್ಟು ನಿಮಗೆ ಅರ್ಥ ಆಯಿತು ಅಲ್ವಾ? ಸೊ ಫಸ್ಟ್ ಆಗಿ ಮೊದಲೇ ಆಗಿದ್ದು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಇಟ್ಟಿದ್ದೀವಿ, ಆಮೇಲೆ ಆಗಿದ್ದ ಸಿಂಪಲ್ ಪಾಸ್ಟ್ನಲ್ಲಿ ಇಟ್ಟಿದ್ದೀವಿ. ಈಗ ನಾನು ಹೇಳೋದು ಸ್ವಲ್ಪ ನಿಮಗೆ ಕನ್ಫ್ಯೂಸಿಂಗ್ ಇರುತ್ತೆ, ಯಾಕೆಂದರೆ ನಾನು ಬಿಫೋರ್ನ ಪಾಸ್ಟ್ ಪರ್ಫೆಕ್ಟ್ ಜೊತೆ ಯೂಸ್ ಮಾಡ್ತೀನಿ. ಯಾವಾಗ ಅಂದರೆ ಅದಿನ್ನೂ ಕಂಪ್ಲೀಟೇ ಆಗಿರಲಿಲ್ಲ ಅಂತ ಹೇಳೋವಾಗ. ಇಲ್ಲಿ ನೋಡಿ, ಹಿ ವೆಂಟ್ ಔಟ್ ಬಿಫೋರ್ ಐ ಹ್ಯಾಡ್ ಫಿನಿಶ್ಡ್ ಮೈ ಸೆಂಟೆನ್ಸ್. ನಾನು ನನ್ನ ಸೆಂಟೆನ್ಸ್ನ ಫಿನಿಶ್ ಮಾಡೋಕ್ಕಿಂತ ಮುಂಚೆನೆ ಅವನು ಹೊರಟೋಗ್ಬಿಟ್ಟ. ಹಿ ವೆಂಟ್ ಔಟ್ ಬಿಫೋರ್ ಐ ಹ್ಯಾಡ್ ಫಿನಿಶ್ಡ್ ಮೈ ಸೆಂಟೆನ್ಸ್. ಸ್ವಲ್ಪ ಉಲ್ಟಾ ಆಯ್ತಲ್ವಾ ಇಲ್ಲಿ? ಹಿ ಹ್ಯಾಡ್ ಗಾನ್ ಔಟ್ ಬಿಫೋರ್ ಐ ಫಿನಿಶ್ ಮೈ ಸೆಂಟೆನ್ಸ್ ಅಂತ ಹೇಳಬೇಕಿತ್ತು ಅಲ್ವಾ? ಬಟ್ ನಾನು ಇಲ್ಲಿ ಚೇಂಜ್ ಮಾಡಿದ್ದೆ, ಯಾಕೆ ಅಂದರೆ ನಾನೇನೋ ಮಾತಾಡ್ತಾ ಇದ್ದೆ, ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆನೇ ಅವನು ಹೊರಟೋದ, ಅಂದರೆ ನನ್ನ ಆ್ಯಕ್ಷನ್ ಕಂಪ್ಲೀಟೇ ಆಗಿಲ್ಲ, ಅದಕ್ಕಿಂತ ಮುಂಚೆನೇ ಅವನು ಹೊರಟೋದ ಅಂತ ಹೇಳೋ ಸಿಚುವೇಶನ್ ಇದು. ಇಲ್ಲಿ ಬಿಫೋರ್ ಮುಂದೆ ಬರ್ತಾ ಇರೋ ಆ್ಯಕ್ಷನ್ ಸೆಕೆಂಡ್ ಆ್ಯಕ್ಷನ್, ಆ್ಯಂಡ್ ಅದು ಮುಗ್ದೇ ಇರಲಿಲ್ಲ, ಅದಕ್ಕಿಂತ ಮುಂಚೆನೇ ಅವನು ಹೊರಟೋದ. ಈ ಥರ ಸಿಚುವೇಶನ್ಗಳಲ್ಲಿ ಬಿಫೋರ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಜೊತೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಮುಗ್ದೋಗಿತ್ತು ಮುಂಚೆನೇ, ಬಿಫೋರ್ ಮುಂದೆ ಆಗಿದ್ದು ಸೆಕೆಂಡ್ ಆ್ಯಕ್ಷನ್ ಅಲ್ವಾ? ಇದು ಪಾಸ್ಟ್ ಪರ್ಫೆಕ್ಟ್ನ ಕಾನ್ಸೆಪ್ಟ್. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಆ್ಯಕ್ಷನ್ ಕಂಪ್ಲೀಟೇ ಆಗಿರಲಿಲ್ಲ, ಅದಕ್ಕಿಂತ ಮುಂಚೆನೇ ಒಂದು ಆ್ಯಕ್ಷನ್ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ಆವಾಗ ಈ ಥರನೇ ಇರುತ್ತೆ, ಇದೇ ಥರನೇ ಫಾಲೋ ಮಾಡಿ. ಬಿಫೋರ್ ಹಿ ಹ್ಯಾಡ್ ಫಿನಿಶ್ಡ್ ಇಸ್ ಟ್ರೈನಿಂಗ್ ಹಿ ವಾಸ್ ಸ್ಯಾಕ್ಡ್. ಅಂದರೆ ಅವ್ನ ಟ್ರೈನಿಂಗ್ ಅವ್ನು ಮುಗಿಸೋದಕ್ಕಿಂತ ಮುಂಚೆನೇ ಅವನ ಕೆಲಸದಿಂದ ಕಿತ್ತಾಕಿದ್ರು. ಹಿ ವಾಸ್ ಸ್ಯಾಕ್ಡ್ ಅಂದರೆ ಅರ್ಥ, ರೈಟ್? ಅಂದರೆ ಆ್ಯಕ್ಷನ್ ಫಿನಿಷೇ ಆಗಿರಲಿಲ್ಲ, ಬಿಫೋರ್ ಹಿ ಹ್ಯಾಡ್ ಫಿನಿಶ್ಡ್ ಇಸ್ ಟ್ರೈನಿಂಗ್, ಮುಗಿಸೇ ಇರಲ್ಲ, ಆವಾಗಲೇ ಅವನ್ನ ತೆಗೆದಾಕಿದ್ರು. ದ ಗೆಸ್ಟ್ ಆರ್ ಆ್ಯಡ್ ಬಿಫೋರ್ ವಿ ಹ್ಯಾಡ್ ಫಿನಿಶ್ ಡೆಕೋರೇಟಿಂಗ್ ದ ಹೌಸ್. ನಾವು ಮನೆ ಡೆಕೋರೇಟ್ ಮಾಡೋದನ್ನ ನಾವು ಫಿನಿಶ್ ಮಾಡೋದಕ್ಕಿಂತ ಮುಂಚೆನೆ ಗೆಸ್ಟ್ ಬಂದ್ಬಿಟ್ರು. ಮೈ ಡ್ಯಾಡ್ ಪೇಡ್ ಹಿಮ್ ದ ಮನಿ ಈವನ್ ಬಿಫೋರ್ ಐ ಹ್ಯಾಡ್ ಸೀನ್ ದ ಕಾರ್. ನಾ ಕಾರ್ ನೋಡೇ ಇಲ್ಲ, ಅದಕ್ಕಿಂತ ಮುಂಚೆನೆ ಅವ್ರು ಪೇ ಮಾಡಿಬಿಟ್ರು. ಹಿ ಸ್ನ್ಯಾಚ್ ದ ಫೋನ್ ಔಟ್ ಆಫ್ ಮೈ ಹ್ಯಾಂಡ್, ಅಂದರೆ ಅವನ ಫೋನ್ ನನ್ನ ಕೈಯಿಂದ ಕಿತ್ಕೊಂಡ. ಬಿಫೋರ್ ಐ ಹ್ಯಾಡ್ ಅ ಚಾನ್ಸ್ ಟು ಲುಕ್ ಅಟ್ ಇಟ್, ನಾನು ನೋಡ್ಬೇಕಂತ ಅನ್ನೋಕ್ಕಿಂತ ಮುಂಚೆನೆ ಅವ್ನು ಕಿತ್ಕೊಂಡ್ಬಿಟ್ಟ. ಅಂದರೆ ಈ ಲಾಸ್ಟ್ 5 sentences ಒಂದು ಆ್ಯಕ್ಷನ್ ಮುಗದೇ ಇರಲಿಲ್ಲ, ಅದನ್ನು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಿ, ಅದಕ್ಕಿಂತ ಮುಂಚೆನೆ ಒಂದು ಆಗಿತ್ತು
ಆ ಮುಂಚೆ ಆಗಿದ್ನ ಸಿಂಪಲ್ ಪಾಸ್ಟ್ ನಲ್ಲಿ ಹೇಳಿ. ಯಾಕೆಂದ್ರೆ ನಾವು ಜಸ್ಟ್ ಫೋಕಸ್ ಮಾಡ್ತಿರೋ ಐಡಿಯಾ ಆಫ್ ಕಂಪ್ಲೀಷನ್, ಅದು ಕಂಪ್ಲೀಟ್ ಆಗಿರಲಿಲ್ಲ ಅನ್ನೋದನ್ನ ಈ ಥರನೇ ಹೇಳ್ತಾ ಇದ್ದೀವಿ. ನಮ್ಮ ಫೋಕಸ್ ಎಲ್ಲ ಐಡಿಯಾ ಆಫ್ ಕಂಪ್ಲೀಷನ್ ಮೇಲಿದೆ ಅಷ್ಟೇ, ಗೊತ್ತಾಯ್ತಲ್ಲ. ಸೊ ವಿಡಿಯೋ ಇನ್ನೊಂದ್ಸರಿ ನೋಡಿ, ಕ್ಲಿಯರ್ ಆಗುತ್ತೆ.